ಈ ಮಧ್ಯೆ ಜನರು ಟಿಕ್ಟಾಕ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ, ಅವರು ದಿನನಿತ್ಯ ಕೆಲಸ ಮಾಡುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಟಿಕ್ಟಾಕ್ ಮಾತ್ರ ಇದ್ದೇ ಇರುತ್ತದೆ. ಪ್ರತಿಯೊಂದು ಸ್ಮಾರ್ಟ್ಫೋನಲ್ಲೂ ಟಿಕ್ಟಾಕ್ ಆ್ಯಪ್ ಇದ್ದೇ ಇರುತ್ತದೆ. ಅಷ್ಟು ಅಡಿಕ್ಟ್ ಆಗೋಗಿದ್ದಾರೆ ನಮ್ಮ ಜನ. ಅದೇ ರೀತಿ ಇಲ್ಲೊಬ್ಬ ಮಹಿಳೆ ಟಿಕ್ಟಾಕನ್ನು ಬಳಸಿ ಲಕ್ಷ ಲಕ್ಷ ಲೂಟಿ ಮಾಡಿದ ಕತೆ ನಿಮ್ಮ ಮುಂದೆ ಇಡುತ್ತೀವಿ ನೋಡಿ. ಉದ್ಯಮಿ ಒಬ್ಬರು ಟಿಕ್ಟಾಕ್ನಲ್ಲಿ ಪರಿಚಯವಾದ ಯುವತಿಯೊಬ್ಬಳಿಗೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಮೋಸ ಹೋಗಿದ್ದಾರೆ. ಅದು ಹೇಗೆ ಅಂತ ಇಲ್ಲಿದೆ ನೋಡಿ. ಶಿವಕುಮಾರ್ ಎಂಬಾತ ಟಿಕ್ಟಾಕ್ ಸ್ಟಾರ್ ವಿಜಯಲಕ್ಷ್ಮಿ ಎಂಬ ಮಹಿಳೆಯನ್ನು ನಂಬಿ 4 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದು ಇದೀಗ ಡಿಜಿ ಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಟಿಕ್ಟಾಕ್ನಲ್ಲಿ ವಿಜಯಲಕ್ಷ್ಮಿ ವಿಡಿಯೋಗಳನ್ನು ನೋಡಿ ಶಿವಕುಮಾರ್ ಫಿದಾ ಆಗಿದ್ದಾರೆ. ನಂತರ ಮೊಬೈಲ್ ನಂಬರ್ ಪಡೆದು ಫೇಸ್ಬುಕ್ನಲ್ಲಿ ಆಕೆ ಜೊತೆ ಚಾಟಿಂಗ್ ಕೂಡ ನಡೆಸಿದ್ದಾರೆ. ತುಂಬಾ ದಿನ ಚಾಟಿಂಗ್ನಲ್ಲೇ ಇದ್ದು ನಂತರ ಅದು ಸ್ನೇಹಕ್ಕೆ ಕನ್ವರ್ಟ್ ಆಗಿದೆ. ಸ್ನೇಹಿತರಂತೆ ಚಾಟಿಂಗ್ ನಡೆಸುತ್ತಿದ್ದ ಇವರು ಇವರ ಸ್ನೇಹ ಪ್ರೇಮಕ್ಕೆ ತಿರುಗಿ ಕೆಲ ದಿನಗಳು ಲಿವಿಂಗ್ ಟುಗೆದರ್, ಇಬ್ಬರು ಒಂದೇ ಮನೆಯಲ್ಲಿ ವಾಸವಾಗಿದ್ದರು. ಮದುವೆಯಾಗುವುದಾಗಿ ನಂಬಿಸಿ ಯುವತಿ ಶಿವಕುಮಾರ್ ಅವರ ಹತ್ತಿರ ಲಕ್ಷಾಂತರ ರೂಪಾಯಿ ದೋಚಿದ್ದಾಳೆ. ಮದುವೆಯಾಗುವುದಾಗಿ ಶಿವಕುಮಾರ್ ವಿಜಯಲಕ್ಷ್ಮಿಯನ್ನು ಕೇಳಿದಾಗ ಮದುವೆ ಎಂದಿದ್ದೇ ಆಕೆ ಆತನಿಂದ ದೂರ ಹೋಗಿದ್ದಾಳೆ. ಇದಾದ ಬಳಿಕ ಶಿವಕುಮಾರ್ ಕೊಟ್ಟ ಹಣವನ್ನು ವಾಪಸ್ ಕೇಳಿದ್ದಾನೆ. ಆಗ ಆಕೆ ಅವನನ್ನು ಕೊಲ್ಲುವ ಬೆದರಿಕೆ ಸಹ ಹಾಕಿದ್ದಾಳೆ. ಅದಕ್ಕಾಗಿ ಇದೀಗ ಶಿವಕುಮಾರ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ನೋಡಿ, ಗುರುತು ಪರಿಚಯ ಇಲ್ಲದವರು ಟಿಕ್ಟಾಕ್ನಲ್ಲಿ ಪರಿಚಯ ಆದ ಕೂಡಲೇ ಅವರ ನಂಬರ್ ಇಸ್ಕೊಂಡು ಅವರಿಗೆ ಮೆಸೇಜ್ ಮಾಡೋದು ಮತ್ತೆ ಅವರಿಂದ ಮೋಸ ಹೋಗೋದು ಇದೆಲ್ಲ ಬೇಕಾ? ಅದಕ್ಕಾಗಿ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬಳಸುವಾಗ ತುಂಬಾ ಎಚ್ಚರದಿಂದ ಬಳಸಿ ಮತ್ತು ನಿಮ್ಮ ಡೀಟೇಲ್ಸ್, ಪ್ರೂಫ್ಸ್ ಅಥವಾ ಯಾವುದಾದರೂ ಗೌರ್ಮೆಂಟ್ IDs ಅಪ್ಲೋಡ್ ಮಾಡಬೇಕೆಂದರೆ ಒಂದಕ್ಕೆ ಎರಡು ಬಾರಿ ಯೋಚಿಸಿ ಇದನ್ನು ಮುಂದುವರೆಸಿರಿ. ದಯವಿಟ್ಟು ಎಚ್ಚರದಿಂದ ಇರಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.